ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಿಂದ ಕೇವಲ 3 ದಿನಗಳಲ್ಲಿ ಸೂಕ್ತ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಮಾಟಮಂತ್ರ ನಿವಾರಣೆ, ಸಂತಾನ ಸಮಸ್ಯೆ, ಮನೆಯಲ್ಲಿ ಕಿರಿಕಿರಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಯಾವುದೇ ಸಮಸ್ಯೆ ಇದ್ರೂ ಸರಿ. ವಿಶೇಷ ಸೂಚನೆ, ಸ್ತ್ರೀ ಪುರುಷ ವಶೀಕರಣಕ್ಕೆ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಾಗಿ ಇಂದೇ ಈ ನಂಬರ್ಗೆ ಕರೆ ಮಾಡಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಸತತವಾಗಿ 2.5 ತಿಂಗಳ ಕಾಲ ಇಂಗ್ಲೆಂಡ್ನಲ್ಲಿದ್ದ ವಿರಾಟ್ ಕೊಹ್ಲಿ ಟೆಸ್ಟ್ ಸರಣಿ ಜೊತೆಯಲ್ಲೇ ಚಿಂತೆ ಮಾಡ್ತಾ ಇರೋದು ಮುಂಬರುವ IPL ಮತ್ತು ಜೊತೆಯಲ್ಲೇ T20 ವಿಶ್ವಕಪ್. ಎಸ್ ವೀಕ್ಷಕರೇ, ಆನ್ಫೀಲ್ಡ್ನಲ್ಲಿ ಆಟಗಾರನಾಗಿ ಕಾಣಿಸ್ಕೊಳ್ಳೋ ವಿರಾಟ್ ಕೊಹ್ಲಿ ಆಫ್ ದಿ ಫೀಲ್ಡ್ನಲ್ಲಿ ಒಬ್ಬ ಉತ್ತಮ ನಾಯಕನಾಗಿ ಭವಿಷ್ಯದ ಟೂರ್ನಿಗಳ ಬಗ್ಗೆ ತುಂಬಾ ಲೆಕ್ಕಾಚಾರ ನಡೆಸಿದ್ದಾರೆ. ಈ ವಿಷಯವನ್ನು ಅವರೇ ಹೇಳ್ಕೊಂಡಿದ್ದಾರೆ. ಮ್ಯಾಂಚೆಸ್ಟರ್ನಿಂದ UAEಗೆ ವಿಶೇಷ ವಿಮಾನದಲ್ಲಿ ಬಂದ ಬಳಿಕ ಮಾತನಾಡಿದ ಅವರು, UAEನಲ್ಲಿ ದುಬೈನಲ್ಲಿ ತಲುಪಿದ ಬಳಿಕ ಮಾತನಾಡಿದ ಅವರು, ಸತತವಾಗಿ 1 ತಿಂಗಳಿನಿಂದ RCB ಫ್ರಾಂಚೈಸಿ ಮತ್ತು ಕೋಚ್ಗಳ ಜೊತೆ ನಿರಂತರ ಸಂಪರ್ಕದಲ್ಲಿದೆ. ಕೆಲ ಆಟಗಾರರು ವೈಯಕ್ತಿಕ ಕಾರಣ ಮತ್ತು ರಾಷ್ಟ್ರೀಯ ಕಮಿಟ್ಮೆಂಟ್ನಿಂದಾಗಿ RCBಯಿಂದ ಅರ್ಧಕ್ಕೆ ಹೊರನಡೆದಿದ್ದಾರೆ. ಅವರ ನಿರ್ಧಾರವನ್ನು ನಾವು ಗೌರವಿಸಬೇಕು. ಆದರೆ ಅಟ್ ದ ಸೇಮ್ ಟೈಮ್ ನಮಗೆ ರಿಪ್ಲೇಸ್ಮೆಂಟ್ ಆಗಿರುವಂಥ ಆಟಗಾರರ ಬಗ್ಗೆ ನಿಜಕ್ಕೂ ಹೆಮ್ಮೆ ಇದೆ ಅಂತ ಹೇಳಿದ್ದಾರೆ. ಭಾರತ ಮತ್ತು ಶ್ರೀಲಂಕಾ T20 ಸರಣಿಯನ್ನು ನಾನು ತುಂಬಾ ಹತ್ತಿರದಿಂದ ಗಮನಿಸಿದ್ದೆ. ಸರಣಿ ಮುಗಿದ ಬಳಿಕವೇ ನಾನು ಟೀಮ್ ಮ್ಯಾನೇಜ್ಮೆಂಟ್ ಜೊತೆ ರಿಪ್ಲೇಸ್ಮೆಂಟ್ಗಾಗಿ ಒಂದಿಂದು ಹಸರಂಗ ಬಗ್ಗೆ ಮಾತನಾಡಿದ್ದೆ. ಆ ನಂತರದಲ್ಲಿ ಮೈಕ್ ಹೆಸನ್, ಟಿಮ್ ಡೇವಿಡ್ ಮತ್ತು ಜಾರ್ಜ್ ಗಾರ್ಟನ್ ಬಗ್ಗೆ ನನ್ನ ಜೊತೆ ಚರ್ಚಿಸಿದರು. ಅಲ್ಲದೆ ದುಷ್ಮಂತ ಚಮೀರಾ ಬಗ್ಗೆ ಕೂಡ ನಾವು ಸಾಕಷ್ಟು ಚರ್ಚೆಯನ್ನು ನಡೆಸಿದ್ವಿ. ಯಾಕಂದರೆ ನಮಗೆ ಆರಂಭದಲ್ಲಿ ಕೇನ್ ರಿಚರ್ಡ್ಸನ್ ಮತ್ತು ಆಡಮ್ ಜಾಂಪಾ ಮಾತ್ರ ಟೂರ್ನಿಂದ ಹೊರ ನಡೀತಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಹೀಗಾಗಿ ಇಬ್ಬರ ರಿಪ್ಲೇಸ್ಮೆಂಟ್ ಬಗ್ಗೆ ಮಾತ್ರ ಚರ್ಚೆ ನಡೆಸಿದ್ವಿ. ಆ ಬಳಿಕ ಆದಂಥ ಬೆಳವಣಿಗೆಯಲ್ಲಿ ನಮಗೆ ಸಿಕ್ಕಿರೋ ಆಟಗಾರರ ಬಗ್ಗೆ ತುಂಬಾ ಖುಷಿ ಇದೆ. ಟಿಮ್ ಡೇವಿಡ್ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಒಂದಿಂದು ಹಸರಂಗ UAE ಕಂಡೀಷನಲ್ಲಿ RCBಗೆ ಟ್ರಂಪ್ ಕಾರ್ಡ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳಿದ್ದಾರೆ ವಿರಾಟ್ ಕೊಹ್ಲಿ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ನಿಜಕ್ಕೂ ಕೂಡ ಮ್ಯಾಂಚೆಸ್ಟರ್ನಲ್ಲಿ ಅಂದರೆ ಇಂಗ್ಲೆಂಡ್ನಲ್ಲಿ ಇದ್ದರೂ ಕೂಡ RCBಯ ಲೆಕ್ಕಾಚಾರಗಳ ಬಗ್ಗೆ ಗಮನ ಹರಿಸಿದ್ದಾರೆ. RCBಯ ರಿಪ್ಲೇಸ್ಮೆಂಟ್ ಬಗ್ಗೆ ಅವರಿಗೆ ಪಿನ್ ಟು ಪಿನ್ ಮಾಹಿತಿ ಇದೆ. ಅಲ್ಲದೆ ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಹಾಗೆ ಕೋಚ್ಗಳಾಗಿರ್ಬೋದು ನನ್ನ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರು. ನಾನು ಕೂಡ ಅವರ ಜೊತೆ IPL, ಯಾಕೆಂದರೆ ನಾವು ಈಗಾಗಲೇ ಅಂಕಪಟ್ಟಿಯಲ್ಲಿ ಉತ್ತಮ ಸ್ಥಾನದಲ್ಲಿದ್ದೇವೆ. ಅದನ್ನು ಮುಂದುವರಿಸಿ ಚೊಚ್ಚಲವರೆಗೆ ಅಂದರೆ 14ನೇ ಸೀಸನಲ್ಲಿ ನಾವು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಬೇಕು ಅನ್ನೋ ನಮ್ಮ ಲೆಕ್ಕಾಚಾರವಾಗಿದೆ. ಯಾಕಂದರೆ ಮುಂಬರೋ ಸೀಸನಲ್ಲಿ ಮೆಗಾ ಆಕ್ಷನ್ ಇರೋದ್ರಿಂದ ಎಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೀಗಾಗಿ ನಾವು ಈ ಬಾರಿ ಶತಾಯಗತಾಯ ಟೂರ್ನಿಯನ್ನು ಗೆಲ್ಲಲೇಬೇಕು ಅನ್ನೋದು ವಿರಾಟ್ ಕೊಹ್ಲಿ ಲೆಕ್ಕಾಚಾರವಾಗಿದೆ. ಒಟ್ಟಿನಲ್ಲಿ ತಾವು ಇಂಗ್ಲೆಂಡ್ನಲ್ಲಿ ಇದ್ದುಕೊಂಡೇ RCBಯ ಬಗ್ಗೆ ಸ್ಟ್ರಾಟಜಿ ಮಾಡಿರೋ ಕುರಿತು ವಿರಾಟ್ ಕೊಹ್ಲಿ ಮಾತನಾಡಿರೋದು ನಿಜಕ್ಕೂ ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ವೀಕ್ಷಕರೇ, ಒಬ್ಬ ನಾಯಕನಾಗಿ ವಿರಾಟ್ ಕೊಹ್ಲಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.